ಗೈಸ್, ಇದೇ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಫಸ್ಟ್ ಸೆಮಿಸ್ಟರ್ MBA ಅಕೌಂಟಿಂಗ್ ಫಾರ್ ಮ್ಯಾನೇಜರ್ಸ್ 2022 ಕ್ವಶನ್ ಪೇಪರ್ ಅಲ್ಲಿ 5 ಮಾರ್ಕ್ಸ್ ಗೆ ಮಾರ್ಜಿನಲ್ ಕಾಸ್ಟಿಂಗ್ ಪ್ರಾಬ್ಲಮ್ ಅಂತೆ ನೋಡ. ಎ ಕಂಪನಿ ಹ್ಯಾಸ್ ಎ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಆಫ್ 90,000 ವಿತ್ ಅ ಸೇಲ್ಸ್ ಆಫ್ 3 lakh ರುಪೀಸ್ ಅಂಡ್ ಎ ಪ್ರಾಫಿಟ್ ಆಫ್ 60,000. ಕ್ಯಾಲ್ಕುಲೇಟ್ ದಿ PV ರೇಷಿಯೋ. ಇಫ್ ದ ನೆಕ್ಸ್ಟ್ ಪೀರಿಯಡ್ ದಿ ಕಂಪನಿ ಸಫರ್ಡ್ ಎ ಲಾಸ್ ಆಫ್ 30,000, ಕ್ಯಾಲ್ಕುಲೇಟ್ ದ ಸೇಲ್ಸ್ ವಾಲ್ಯೂಮ್. ವಾಟ್ ಈಸ್ ದ ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ ಎ ಪ್ರಾಫಿಟ್ ಆಫ್ 60,000? ಇಷ್ಟೇ ಕೇಳಿರೋದು, ಸಿಂಪಲ್ ಆಗಿದೆ ಕ್ವಶನ್. ಬಟ್ ಇಲ್ಲಿ ಏನೇನ್ ಕೊಟ್ಟಿದ್ದಾನೆ, ಫಸ್ಟ್ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾನೆ 90,000, ಸೇಲ್ಸ್ ಕೊಟ್ಟಿದ್ದಾನೆ 3 lakh ರುಪೀಸ್, ಪ್ರಾಫಿಟ್ ಕೊಟ್ಟಿದ್ದಾನೆ 60,000. ಹಾಗೆ ನೆಕ್ಸ್ಟ್ ಕ್ವಶನ್ ಏನ್ ಹೇಳಿದಂದ್ರೆ, ಸಪೋಸ್ ಲಾಸ್ 30,000 ರೂಪಾಯಿ ಇದ್ದಾಗ ಸೇಲ್ಸ್ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಹಾಗೆ 60,000 ರೂಪಾಯಿ ಪ್ರಾಫಿಟ್ ಇದ್ದಾಗ ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟು ಅಂತ 3 ಕ್ವಶನ್ ಕೇಳಿದ್ದಾನೆ. ಈಗ ಈ 3 ಕ್ವಶನ್ ಗೂ ಆನ್ಸರ್ ಮಾಡಿ. ಏನ್ ಮಾಡೋದು ಈ 3 ಕ್ವಶನ್ ಗೆ ಆನ್ಸರ್? ಸರ್, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಇಲ್ಲಿ ನಮಗೆ ವೇರಿಯಬಲ್ ಕಾಸ್ಟ್ ಗೊತ್ತಿಲ್ಲ ಫಸ್ಟ್, ಕರೆಕ್ಟಾ? ಹಾಗಾದ್ರೆ ನಾವು PV ರೇಷಿಯೋ ಮಾಡಬೇಕಾದ್ರೆ PV ರೇಷಿಯೋ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾನೆ 90,000, ಪ್ರಾಫಿಟ್ ಕೊಟ್ಟಿದ್ದಾನೆ 60,000, ಸೇಲ್ಸ್ ಎಷ್ಟು ಕೊಟ್ಟಿದ್ದಾನೆ 3 lakhs ಇಂಟು 100. ನೋಡಿ, 90,000 ಪ್ಲಸ್ 60,000 1,50,000, 1,50,000 ಡಿವೈಡೆಡ್ ಬೈ 3 lakh ಅಂದ್ರೆ 50% ಆಯ್ತು. ಸೊ 50% ಆರ್ 0.30, ವೆರಿ ಸಿಂಪಲ್ ಆಗಿ ಆಗೋಯ್ತು. ಎರಡನೇ ಕ್ವಶನ್ ಏನ್ ಕೇಳಿದ್ದಾನೆ, ಬ್ರೇಕ್ ಇವನ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಿ. ಸುಮ್ಮನೆ ಯಾಕೆ ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್ ಅಂತ ಮಾಡಿ. ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ. ನೋಡಿ, ಫಿಕ್ಸ್ ಕಾಸ್ಟ್ 90,000 ರುಪೀಸ್ ಇದೆ, PV ರೇಷಿಯೋ 0.50 ಇದೆ. ಸೊ 90,000 ಡಿವೈಡೆಡ್ ಬೈ 0.5 ಅಂದ್ರೆ 1,80,000 ರುಪೀಸ್ ಮಾಡಿದ್ರೆ ನೋ ಪ್ರಾಫಿಟ್ ನೋ ಲಾಸ್ ಬರುತ್ತೆ. ಅಂದ್ರೆ 180,000 ರೂಪಾಯಿ ಅಷ್ಟು ಗೂಡ್ಸ್ ಅನ್ನ ಸೇಲ್ ಮಾಡಿದ್ರೆ ನಿಮ್ಗೆ 1 rupee ಪ್ರಾಫಿಟ್ ಬರಲ್ಲ, 1 rupee ಲಾಸ್ ಬರಲ್ಲ. ಹಾಗಾದ್ರೆ ಅವನು ಎರಡನೇ ಕ್ವಶನ್ ಏನ್ ಕೇಳಿದ್ದಾನೆ ಅಂದ್ರೆ 30,000 ರೂಪಾಯಿ ಲಾಸ್ ಆದಾಗ ಸೇಲ್ಸ್ ಎಷ್ಟು? ನೋಡಿ, 1,80,000 ರುಪೀಸ್ ಸೇಲ್ಸ್ ಇದ್ದಾಗ ಪ್ರಾಫಿಟ್ ಬರಲ್ಲ, ಲಾಸ್ ಬರಲ್ಲ. ಅದೇ 30,000 ರೂಪಾಯಿ ಲಾಸ್ ಬೇಕಾದ್ರೆ ಖಂಡಿತ 1,80,000 ಕಡಿಮೆ ಆಗುತ್ತೆ ಸೇಲ್ಸ್. ನೋಡೋಣ ಅದೆಂಗೆ. ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ PV ರೇಷಿಯೋ. ಈಗ ಫಿಕ್ಸ್ ಕಾಸ್ಟ್ 90,000 ಇದೆ, ಪ್ಲಸ್ ಪ್ರಾಫಿಟ್ ಇಲ್ಲ ಲಾಸ್ ಇರೋದ್ರಿಂದ ಲಾಸ್ 30,000 ಅಂತ ಹಾಕೋಣ. -30,000 ಡಿವೈಡೆಡ್ ಬೈ PV ರೇಷಿಯೋ ಇಸ್ 0.50. ನೋಡಿ, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಅಂದ್ರೆ 90,000 ಅಲ್ಲಿ 30,000 ಮೈನಸ್ ಮಾಡಿದ್ರೆ 60,000 ಬರುತ್ತೆ. 60,000 ಡಿವೈಡೆಡ್ ಬೈ 0.5 ಮಾಡಿದ್ರೆ 1,20,000 ರುಪೀಸ್ ಸೇಲ್ಸ್ ಆಗುತ್ತೆ. ಅಲ್ಲಿಗೆ ನಿಮಗೆ 30,000 ರೂಪಾಯಿ ಲಾಸ್ ಆಗಬೇಕು ಅಂತಂದ್ರೆ ಎಷ್ಟು ಮಾಡಬೇಕು? 1,20,000 ಮಾಡಬೇಕು. 1,80,000 ಮಾಡಿದ್ರೆ ಏನು ಪ್ರಾಫಿಟ್ ಬರಲ್ಲ, ಲಾಸು ಬರಲ್ಲ. ಅದೇ 3 lakh ಮಾಡಿದ್ರೆ ಎಷ್ಟು? 60,000 ರೂಪಾಯಿ ಪ್ರಾಫಿಟ್ ಬರ್ತಾರೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ನಿಮಗೆ ಪ್ರಾಫಿಟ್ 60,000 ರೂಪಾಯಿ ಇದ್ದಾಗ ಮಾರ್ಜಿನ್ ಆಫ್ ಸೇಫ್ಟಿ ಏನು ಅಂತ ಕೇಳಿ. ಇದೇ ಲಾಸ್ಟ್ ಕ್ವಶನ್ ಅಲ್ವಾ? ಮಾರ್ಜಿನ್ ಆಫ್ ಸೇಫ್ಟಿಗೆ ಅವನು ಪ್ರಾಫಿಟ್ ಕೊಟ್ಟಿರೋದ್ರಿಂದ ಪ್ರಾಫಿಟ್ ಡಿವೈಡೆಡ್ ಬೈ PV ರೇಷಿಯೋ ಅಂತ ಆಗುತ್ತೆ. ಪ್ರಾಫಿಟ್ 60,000 ಇದೆ, ಡಿವೈಡೆಡ್ ಬೈ 0.50, ಮತ್ತೆ ಎಷ್ಟು ಬರ್ತಾ ಇದೆ ಅಂದ್ರೆ 1,20,000 ರುಪೀಸ್ ಬರ್ತಾ ಇದೆ. ಪ್ರಾಫಿಟ್ ಡಿವೈಡೆಡ್ ಬೈ PV. ಸೊ ಇದು ನಮಗೆ ಮಾರ್ಜಿನ್ ಆಫ್ ಸೇಫ್ಟಿ ಇರ್ತಕ್ಕಂಥದ್ದು. ನೋಡಿ, ಬೇಕಾದ್ರೆ ಮಾರ್ಜಿನ್ ಆಫ್ ಸೇಫ್ಟಿಗೆ ಇನ್ನೂ ಒಂದು ಫಾರ್ಮುಲಾ ಹಾಕ್ಬೋದು. ಮಾರ್ಜಿನ್ ಆಫ್ ಸೇಫ್ಟಿಗೆ ಆಕ್ಚುವಲ್ ಸೇಲ್ಸ್
ಆಕ್ಚುವಲ್ ಸೇಲ್ಸ್ ಮೈನಸ್ ಬ್ರೇಕ್ ಈವನ್ ಸೇಲ್ಸ್. ನೋಡಿ, ಆಕ್ಚುವಲ್ ಸೇಲ್ಸ್ ಬಂದು 3 lakhs ಇದೆ, ಬ್ರೇಕ್ ಈವನ್ ಸೇಲ್ಸ್ 1 lakh 80 ಇದೆ. 3 lakhs ಅಲ್ಲಿ 1 lakh 80 ಹೋದ್ರೆ ಮತ್ತೆ 1 lakh 20 ಬರ್ತಾ ಇದೆ. ಸೊ ಹಿಂಗಾದ್ರೂ ಮಾಡಬಹುದು, ಹಿಂಗಾದ್ರೂ ಮಾಡಬಹುದು. ಬಟ್ ಪ್ರಾಬ್ಲಮ್ ಅಲ್ಲಿ ಅವ್ರ ಪ್ರಾಫಿಟ್ 60,000 ಇದ್ದಾಗ ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟು ಅಂತ ಕೇಳಿರೋದ್ರಿಂದ ಈ ಫಾರ್ಮುಲಾ ಹಾಕೋದೆ 100 to 200% ಕರೆಕ್ಟ್ ಆಗಿರುತ್ತೆ. ಇದಕ್ಕೆ 5 marks ಮಾಡ್ಬೋದು.